ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಇಂಪಾರ್ಟೆಂಟ್ ಟ್ರಿಕ್ನ ಹೇಳ್ಕೊಡ್ತಿದ್ದೀನಿ ಸೊ ಇದನ್ನು ನಾವು ನೀವು ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಆದರೂ ಗೊತ್ತಿರಲ್ಲ ನಾವು ನೀವೆಲ್ಲ ಡಯಲ್ ಪ್ಯಾಡನ್ನ ಯೂಸ್ ಮಾಡ್ತಾ ಇರ್ತೀವಿ ಹೇಳ್ತೀವಿ ಸೊ ಡಯಲ್ ಪ್ಯಾಡಲ್ಲಿ ನಿಮ್ಗೊಂದು ಹಿಡನ್ ಟ್ರಿಕ್ಗಳು ಇರುವಂಥದ್ದು ಸೊ ಈ ಟ್ರಿಪ್ನ ನೀವು ಯೂಸ್ ಮಾಡಿಬಿಟ್ಟು ಆರಾಮಾಗಿ ಆರಾಮಾಗಿ ತುಂಬ ಜನನ ಬಕ್ರ ಕೂಡ ಮಾಡಬಹುದು ಏನು ಎಂತ ಅಂತ ಇಲ್ಲಿ ಒಂದು ನಾಲ್ಕು ಇಡೆನ್ ಟ್ರಿಟ್ನ ಹೇಳ್ಕೊಡ್ತೀನಿ ಸೊ ಇದನ್ನು ನೀವು ಎಜುಕೇಷನ್ ಪರ್ಪಸ್ ಯೂಸ್ ಮಾಡಿ ನೀವು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ನನ್ನ ಅನಿಸಿಕೆ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ನಿಮಗೆ ಇಲ್ಲಿ ಮೇಲುಗಡೆ ನಿಮಗೆ ಇಲ್ಲಿ ಬ್ಯಾಟ್ರಿ ಐಕಂಗೆ ಕಾಣ್ತದೆ ನೋಡಿ ಸೊ ಇಲ್ಲಿ ಸೊ ನೀವು ಇಲ್ಲಿ ಈ ಜಾಗದಲ್ಲಿ ಏನು ಮಾಡ್ತೀರ ಅಂತಂದರೆ ನಿಮ್ಮದು ಎಷ್ಟೇ ತುಂಬ ಸಲ ಚಾರ್ಜಿಂಗ್ ಹಾಕಿದ್ರೂ ಕೂಡ ಒಂದೊಂದು ಟೈಮಲ್ಲಿ ಚಾರ್ಜಿಂಗ್ ಆಯ್ತಾ ಇರಲ್ಲ ಇಲ್ಲಾಂದರೆ ಚಾರ್ಜಿಂಗ್ ಹಾಕಿರ್ತೀರ ಆಟೋಮೆಟಿಕ್ ಚಾರ್ಜಿಂಗ್ ಆಯ್ತಾ ಇರಲ್ಲ ಆಟೋಮೆಟಿಕ್ಕು ಲೋ ಆಯ್ತಾ ಇರ್ತದೆ ಸೊ ಇದಕ್ಕೆ ಅಂತಲೇ ಒಂದು ಟ್ರಿಕ್ಕಿದೆ ಸೊ ಇದು ತುಂಬ ಸಲ ಯೂಸ್ ಆದಮೇಲೆ ನಿಮಗೆ ಇದು ವರ್ಕ್ ಆಗೋವಂಥದ್ದು ತುಂಬ ಸಲ ಸರ್ಚ್ ಮಾಡಿರಿ ಆಮೇಲೆ ಇದು ವರ್ಕ್ ಆಗೋವಂಥದ್ದು ಏನಪ್ಪ ಅಂತಂದರೆ ಸ್ಟಾರು ಆ್ಯಶ್ ಜೀರೋ ಟು ಟೂ ಏಟ್ ಆ್ಯಶ್ ಇದನ್ನು ಬಿಟ್ಟು ಬಿಟ್ಟಾಯ ತಕ್ಷಣಕ್ಕೆ ನಿಮ್ಗೊಂದು ಡಿಸ್ಪ್ಲೇ ಬರುತ್ತೆ ಓಕೆ ಆ ಡಿಸ್ಪ್ಲೇ ಬರುತ್ತೆ ಆ ಡಿಸ್ಪ್ಲೇ ನಿಮಗೆ ಲಾಸ್ಟಲ್ಲಿ ನಿಮಗೆ ರೀಸೆಟ್ ಅಂತ ಇರುತ್ತೆ ಸೊ ಇದು ಯಾಕೆ ಬರ್ತಾಯಿಲ್ಲ ಅಂತಂದರೆ ಮೂರು ನಾಲ್ಕು ಸತಿ ತುಂಬ ಸಲ ಈ ಥರ ಒಡೆದು ಹೊಡೆದು ಹೊಡೆದು ಮೊಡಗಾದ ಮೇಲೆ ಬರುತ್ತೆ ಅದು ಶಡನ್ನಾಗಿ ಒಂದು ಸತಿ ಬರಲ್ಲ ಈ ಆಪ್ಷನ್ಸು ಇದೇನೋ ಬಂತು ಅಂದರೆ ನಿಮ್ಗೆ ಲಕ್ಕು ಅಂದ್ಕೊಳ್ಳಿ ನಿಮಗೆ ಆವಾಗ ಬ್ಯಾಟ್ರಿ ಏನಿದೆ ಬೂಸ್ಟ್ ಆಗೋದು ಆಟೋಮೆಟಿಕ್ ಹಾಗೆ ಸಾಫ್ಟ್ವೇರ್ ಬೂಸ್ಟ್ ಆಗುತ್ತೆ ಆವಾಗ ನಿಮ್ಮದು ಆಟೋಮೆಟಿಕ್ ಚಾರ್ಜಿಂಗ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ದರೆ ಚಾರ್ಜಿಂಗ್ ಆಗುತ್ತೆ ಇದಾಯಿತು ಮೊದಲನೇದು ಟ್ರಿಕ್ಕು ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ ಸೊ ಈ ಕೆಳಗೆ ನಿಮ್ಗೆ ಕಾಣಿಸ್ತೀವಿ ನೋಡಿ ಸೆಟ್ಟಿಂಗ್ ಬಟನು ಅದ್ರ ಮೇಲೆ ಟಿಕ್ ಮಾಡಿ ಸೊ ಫ್ರೆಂಡ್ಸ್ ಸೆಟ್ಟಿಂಗ್ ಬಟನ್ ಮೇಲೆ ಟಿಕ್ ಮಾಡಿದ ತಕ್ಷಣಕ್ಕೆ ಸ್ವಲ್ಪ ಹಾಗೆ ಸ್ಕ್ರೋಲ್ ಮಾಡಿ ಮೇಕೆ ಸ್ಕ್ರೋಲ್ಡ್ ಮಾಡಿದ ತಕ್ಷಣಕ್ಕೆ ಇಲ್ಲಿ ಕಾಣಿಸ್ತೀವಿ ನೋಡಿ ಪ್ಲ್ಯಾಶ್ ಆ್ಯಂಡ್ ಕಾಲ್ ಸೊ ಪ್ಲ್ಯಾಶ್ ಆ್ಯಂಡ್ ಕಾಲ್ ಇಂಪಾರ್ಟೆಂಟ್ ಏನಕ್ಕಪ್ಪ ಅಂತಂದರೆ ನೀವು ಯಾವ ಥರ ಒಂದು ದೊಡ್ಡ ಮೀಟಿಂಗಲ್ಲಿ ಇರ್ತೀರಾ ಸೊ ದುಡ್ಡು ಇದ್ದಾಗ ಏನಾಗುತ್ತೆ ಅಂದರೆ ನಿಮ್ಮ ಬಾಸ್ ಏನು ಹೇಳ್ತಾರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಮಾಡಿ ಅಂತ ಹೇಳ್ತಾರೆ ಸೈಲೆಂಟ್ ಮಾಡಿ ಮೊಬೈಲ್ ನೀವು ಫೋ ಹಿಂಗೆ ಏನು ಮಾಡ್ತೀರ ಮಡಿಸ್ಬಿಟ್ಟು ಮಡಗಿರ್ತೀರಾ ಮೊಬೈಲ್ನ ಸೊ ಅವಾಗ ನಿಮಗೆ ಎಮರ್ಜೆನ್ಸಿ ಕಾಲ್ ಯಾವುದಾರ ಇತ್ತು ಅಂದರೆ ನಿಮ್ಗೆ ಗೊತ್ತಾಗಲ್ಲ ಆಮೇಕ ನೀವು ತುಂಬ ಪಶ್ಚಾತ್ತಾಪ ಪಡ್ತೀರ ಸೊ ನಿಮ್ಮ ಬಾಸ್ಗೋಗಿ ಗೊತ್ತಾಗ್ದಂಗೆ ನೀವು ಆ ಎಮರ್ಜೆನ್ಸಿ ಕಾಲನ್ನ ಹೇಗಪ್ಪ ಬೆಳು ಪ್ಲಾಶ್ ಇದೆಯಲ್ಲ ಸೊ ಅದ್ರ ಮೇಲೆ ಟಿಕ್ ಮಾಡಿ ಟಿಕ್ ಮಾಡಿ ಏನಾಗುತ್ತೆ ಅಂತಂದರೆ ಅದು ಪ್ರತಿ ನೀವು ಏನಾದರೂ ಅಕಸ್ಮಾತು ಎಮರ್ಜೆನ್ಸಿ ಕಾಲಿಂಗಲ್ಲಿ ಏನೋ ಸೈಲೆಂಟ್ ಮಾಡಿ ಮಡಗಿದ್ದಾಗ ನಿಮ್ಮ ಓಲ್ ನಿಮಗೆ ಮಡ್ಚಿಬಿಟ್ಟು ಮಡಿದಾಗ ಏನಾಗುತ್ತೆ ಅಂದರೆ ಕಾಲ್ ಬಂದಾಗ ಆಟೋಮೆಟಿಕ್ ಫ್ಲ್ಯಾಶ್ ಆನ್ ಆಗುತ್ತೆ ಓಕೆ ಇದು ನಿಮ್ಗೆ ಎರಡು ಗೊತ್ತಿರುತ್ತೆ ಸೊ ಇದನ್ನು ಒಂದು ಮೇಯ್ನ್ ಇಂಪಾರ್ಟೆಂಟು ಸೊ ನಾನು ಇದನ್ನು ನಾನು ಇದ್ರೊಳಗೆ ಹ್ಯಾಡ್ ಆನ್ ಮಾಡಿದ್ದೀನಿ ಸೊ ಇದನ್ನು ನೀವು ಮಾಡಲೇಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಎಮರ್ಜೆನ್ಸಿ ಕಾಲಿಂಗ್ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಆವಾಗ ಫ್ಲ್ಯಾಶ್ ಲೈಟಲ್ಲಿ ಸ ಏನೋ ಅಂತ ಎಮರ್ಜೆನ್ಸಿ ಇದೆ ಅಂತ ಅಂದ್ಬಿಟ್ಟು ಹೊರಗಡೆಗೆ ಹೋಗ್ಬೋದು ಇದೊಂದು ಆಯಿತು ಮೂರನೇ ಟ್ರಿಕ್ ಬಂದ್ಬಿಟ್ಟು ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುವಂಥದ್ದು ತುಂಬ ಜನಕ್ಕೂ ನೀವು ಬಕ್ರಾ ಮಾಡ್ಬೋದು ಇದರಲ್ಲಿ ಏನಪ್ಪ ಅಂತಂದರೆ ಏನೂ ಇಲ್ಲ ಜಸ್ಟ್ ಹಂಗೆಸ್ಕೊಳ್ ಮಾಡೋರ ಕೆಳಗಿದೆ ನೋಡಿ ಫೇಕ್ ಕಾಲ್ ಅಂತ ಸೊ ಅದ್ರ ಮೇಲೆ ಟಿಕ್ ಮಾಡಿ ಫ್ರೆಂಡ್ಸ್ ನೀವು ಆಲ್ರೆಡಿ ತಮ್ಮ ನೋಡಿರ್ತೀರ ತುಂಬ ತುಂಬ ಚೆನ್ನಾಗಿದೆ ಇದು ಈ ಟ್ರಿಕ್ಸು ತುಂಬ ಅಂದರೆ ತುಂಬ ಆಗಿದೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿರಿ ಕಾಲ ರಿಂಗ್ ಫಾರ್ಮ್ ಮತ್ತು ಅಲ್ಲ ಸೊ ಅದ್ರ ಮೇಲೆ ಟಿಕ್ ಮಾಡಿರಿ ನೋಡಿರಿ ನಾನು ಇಲ್ಲಿ ಟಿಕ್ ಮಾಡಿದ್ದೀನಿ ನರೇಂದ್ರ ಮೋದಿಜಿ ಅಂತ ಸೊ ಇಲ್ಲೆಲ್ಲ ನಂಬರ್ ಗಿಂಬರೆಲ್ಲ ಹಾಕ್ಬಿಟ್ಟು ಸೇವ್ ಕೊಟ್ಬಿಟ್ಟು ಸೇವ್ ಕೊಟ್ಟಾದ್ಮೇಲೆ ನೀವು ಇಲ್ಲಿ ರಿಂಗ್ ಟೌನ್ನ ಸೆಟ್ ಮಾಡ್ಕೊಳ್ಳಿ ಓಕೆ ಸೊ ನೋಡಿ ಇಲ್ಲಿ ಡಿಫಾಲ್ಟ್ ಅಂದರೆ ಆಟೋಮೆಟಿಕ್ ಏನು ರಿಂಗ್ ಟೌನ್ ಇದೆ ಅದೇ ಬರಲಿ ಅಂತ ನಾನು ಹಾಕಿದ್ದೀನಿ ಇದಾದ ಮೇಲೆ ಮತ್ತೆ ಹೋಗಿ ಇಷ್ಟು ನಿಮಿಷ ಅಂದರೆ ನೀವು ಆ ಫ್ರೆಂಡ್ಸ್ ಸರ್ಕಲಲ್ಲಿ ಇರ್ತೀರ ಇಷ್ಟು ನಿಮಿಷ ಆದಮೇಲೆ ಕಾಲಕ್ಕೆ ಕನೆಕ್ಟ್ ಅಂತ ಶೆಡ್ಯೂಲ್ ಕಾಲ್ ಅಂತ ಇಲ್ಲಿ ಟಿಕ್ ಮಾಡ್ತೀರಾ ಅಂದ್ರೆ ಹದಿನೈದು ನಿಮಿಷ ಆದಮೇಲೆ ಬರಬೇಕೋ ಹತ್ತು ನಿಮಿಷ ಆದಮೇಲೆ ಬರ್ಬೇಕು ಅಂತ ಸೆಕೆಂಡ್ ಆದಮೇಲೆ ಬರ್ಬೇಕು ಅಂತ ಇದು ಮಾಡ್ತೀರಾ ನಾನು ಇಲ್ಲ ಸೆಕೆಂಡಿಗೆ ಟಿಕ್ ಮಾಡ್ತೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೋಡ್ರಲ್ಲ ನರೇಂದ್ರ ಮೋದಿಜಿಯವರು ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಗುರು ಸೋ ಫ್ರ್ಯಾಂಕ್ ಮಾಡೋಕ್ಕೆ ಎಲ್ಲರೂ ಭಕ್ರಾ ಮಾಡೋದು ಹೆಂಗೆ ಅಂತ ಈ ಅಪ್ಲಿಕೇಶನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇದ್ದೀನಿ ಇದನ್ನು ಯೂಸ್ ಮಾಡಿ ನೀವು ಓಕೆ ನೋಡಿ ಇದನ್ನು ಬೇಕು ರಿಸೀವ್ ಕೂಡ ಮಾಡ್ಬೋದು ನೋಡಿ ನೋಡೋದಲ್ಲ ರಿಸೀವ್ ಮಾಡಿದೆ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಮಿನಿಟ್ ಸೆಕೆಂಡ್ಸ್ ಓಡ್ತಾಯಿದ್ದೆ ಸೊ ಫ್ರೆಂಡ್ಸ್ ಈ ಥರ ನಾನು ನಿಮಗೆ ತುಂಬ ತುಂಬ ಇನ್ಮೇಲೆ ಇಡನ್ ಟ್ರಿಕ್ಗಳನ್ನ ಯೂಸ್ ಮಾಡೋದು ಹೇಗೆ ಅದನ್ನು ಹೇಗೆ ನೀವು ಅಳವಡಿಸ್ಕೊಳ್ಳೋದು ಅಂತ ನಾನು ತುಂಬ ವೀಡಿಯೋಗಳಲ್ಲಿ ತೋರಿಸ್ತೀನಿ ಇನ್ಮೇಲೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಈ ಅಂದರೆ ಈಡಮ್ ಏನಿದೆ ಅದನ್ನೆಲ್ಲ ನಿಮಗೆ ಸಿಗ್ತಾ ಇರುತ್ತೆ ಸೊ ಅದಾಯಿತು ಮೂರನೇ ಟ್ರಿಕ್ಕು ನಾಲ್ಕನೇ ಟ್ರಿಕ್ ಏನಪ್ಪ ಅಂತಂದರೆ ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ಇದು ನಿಮ್ಮ ಹ್ಯಾಂಡ್ಸೆಟ್ಟಲ್ಲಿ ಬರಲ್ಲ ಓಕೆ ಈ ಅಪ್ಲಿಕೇಶನ್ ನಿಮ್ಗೇನ ಬೇಕು ಅಂತಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ಅಲ್ಲಿ ನೀವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಯೂಸ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ